ಡೈಲಾಗ್ ವಿತ್ ಡಾರ್ಕ್ನೆಸ್ ಈ ವೇದಿಕೆಗೆ ನಾನು ಬರೆದಿರುವಂಥ ಈ ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯ ಸಮೀಕ್ಷೆ ಸರ್ವೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಕತ್ತಲೊಡನೆ ಮಾತುಕತೆ ಅನ್ನೋದು ಈ ಕಾಲದ ದೊಡ್ಡ ರೂಪಕ ಆಗಿರೋದ್ರಿಂದ ಅದು ಎಲ್ಲವನ್ನೂ ಧ್ವನಿಸ್ತಾ ಇರೋದ್ರಿಂದಾಗಿ ಆ ಕಾರಣಕ್ಕಾಗಿ ಈ ಸಮೀಕ್ಷೆಯನ್ನು ನಾನು ಬರಿತಾ ಇದ್ದೀನಿ. ಗ್ರಾಮದ ನಂಟಿರುವವರಿಗೆ ಈಗ ನಡೆದಿರುವ ಗ್ರಾಮ ಪಂಚಾಯಿತಿ ಚುನಾವಣೆ ಅತ್ಯಂತ ಆದ್ಯತೆಯದೇ ಆಗಿರುತ್ತದೆ. ಎಲ್ಲರ ಮನಸ್ಸು ಒಂದಿಲ್ಲೊಂದು ರೀತಿಯಲ್ಲಿ ಇದು ಬಾಧಿಸಿಯೇ ಇರುತ್ತದೆ. ಕರೋನಾ ನಂತರ ಮರಳಿ ಮಣ್ಣಿಗೆ ಬಂದಿರುವ ವಿಶಿಷ್ಟ ಗುಂಪಿಗಂತೂ ಇದು ಬಹುಮುಖ್ಯ ಅಸ್ತಿತ್ವದ ಉಳಿಗೆ ಮಾನ್ಯ ನೆಲೆಗಟ್ಟನ್ನು ಮರುರೂಪಿಸಿ ಸುಭದ್ರಗೊಳಿಸಿಕೊಳ್ಳುವ ದಿಕ್ಕಿನಲ್ಲಿ ಇದು ಅನಿವಾರ್ಯವೂ ಆಗಿದೆ. ಅಲ್ಲದೆ ಇಷ್ಟು ವರ್ಷಗಳ ಕಾಲ ನಾನು ಯಾವ ಚುನಾವಣೆಯಲ್ಲೂ ಕಾಣದಿರುವಷ್ಟು ಸ್ವಜಾತಿ ಮರುಜವಣಿ ವಿನ್ಯಾಸಗಳನ್ನು ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆ ತೋರಗೊಂಡಿದೆ. ನಾನು ಈಗಿರುವ ಊರು ಪಾಪರಾಜನಹಳ್ಳಿ. ಈ ವ್ಯಾಪ್ತಿಗೆ 4 ಹಳ್ಳಿಗಳು ಸೇರಿವೆ: ಪಾಪರಾಜನಹಳ್ಳಿ, ಕೆಂಚೇಗೌಡನಹಳ್ಳಿ, ಹೊಸಳ್ಳಿ ಹಾಗೂ ಶಿವಗಂಗೆ. ಶಿವಗಂಗೆ ಒಂದೇ ಕುಟುಂಬ ಕವಲಿನ ಹೊಲಕುಲ ಒಂದೇ ವಾಸಿಸುತ್ತಿರುವ ಊರಾದರೆ ಪಾಪರಾಜನಹಳ್ಳಿ ಕುರುಬ ಪ್ರಧಾನವಾದರೂ ಕಡೆಗಣಿಸಲಾರದ ಸಂಖ್ಯೆಯ ನಾಯಕ ಬೇಡರು, 5 ಮುಸ್ಲಿಂ ಕುಟುಂಬಗಳು, ಒಂದೇ ಒಂದು ಹೊಲೆಕವಲಿನ ಕುಟುಂಬ, ಹೀಗೆ ಅಹಿಂದಕ್ಕೆ ಇದೊಂದು ಮಾದರಿ ಘಟಕ. ಈ ಬಾರಿ ಇದು ಸಾಮಾನ್ಯ ಪುರುಷ ಮೀಸಲಿಗೆ ಒಳಪಟ್ಟಿದೆ ಹಾಗೂ ಈ ವ್ಯಾಪ್ತಿಗೆ ಒಕ್ಕಲಿಗ ಜಾತಿಯೊಂದೇ ಇರುವ ಕೆಂಚೇಗೌಡನಹಳ್ಳಿಯೂ ಸೇರಿದೆ. ಹೀಗಾಗಿ ಪಾಪರಾಜನಹಳ್ಳಿಯಿಂದ ಒಬ್ಬ ಸ್ಪರ್ಧೆ ಇದ್ದರೆ ಕೆಂಚೇಗೌಡನಹಳ್ಳಿಯಿಂದಲೂ ಒಬ್ಬಾತ ಸ್ಪರ್ಧೆಯಲ್ಲಿದ್ದಾನೆ. ಆದರೆ ಊಹಿಸಲಾಗದ ತಿರುವು ಎಂದರೆ ಇದು. ಪರಿಶಿಷ್ಟ ಜಾತಿ ಮೀಸಲು ಅಲ್ಲವಾಗಿದ್ದರೂ ಶಿವಗಂಗೆಯ ಪರಿಶಿಷ್ಟ ಜಾತಿ ಒಲೆಕೋಮಿನ ಸ್ಪರ್ಧಿಯೊಬ್ಬ ಈ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾದ. ಈ ಅಭ್ಯರ್ಥಿ ಚುನಾವಣೆಗೆ ಹಿಂದಿನ ದಿನ ಅಂದರೆ ನಿನ್ನೆ ಮುಸ್ಸಂಜೆ ಪಾಪರಾಜನಹಳ್ಳಿಯ ಕುರುಬರ ಅಭ್ಯರ್ಥಿ ಗೆಲ್ಲಬಾರದೆಂದು ಮಾಟ ಮಾಡಿಸಿ ತಂದಿದ್ದ ನಿಂಬೆಹಣ್ಣುಗಳನ್ನು ರಸ್ತೆಯಲ್ಲಿ ಚೆಲ್ಲಿ ತುಳಿಯುತ್ತಿದ್ದರು. ಇದನ್ನು ನೋಡಿದ ಪಾಪರಾಜನಹಳ್ಳಿಯವರು ಶಿವಗಂಗೆಯವರ ಮೇಲೆ ಜಗಳಕ್ಕೆ ಹೋಗಿದ್ದರಂತೆ. ಈ ಕ್ಷೇತ್ರದ ಚುನಾವಣೆ ಗೆಲುವಿನಲ್ಲಿ ಪಾಪರಾಜನಹಳ್ಳಿಯ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವ ನಾಯಕರದೇ ನಿರ್ಣಾಯಕ ಪಾತ್ರ. ಸುಮಾರು 20 ಕುಟುಂಬಗಳ ಮತದಾರರು ಇವರು. ಈ ಹಿಂದೆ ಇದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ್ದರಿಂದ ಇಲ್ಲಿಂದ ನಾಯಕರ ಮಂಜು ಸದಸ್ಯನಾಗಿ ಆಯ್ಕೆಯಾಗಿದ್ದ. ಈ ಬಾರಿ ಈ ಜಾತಿಯಿಂದ ಪ್ರಾತಿನಿಧ್ಯ ಇಲ್ಲದರಿಂದ ಇವರು ಯಾರಿಗೆ ಮತ ನೀಡುತ್ತಾರೆಂಬುದು ನಿಗೂಢ. ಊರಿನ ಕುರುಬರೊಂದಿಗೆ ಪೈಪೋಟಿ, ಮನಸ್ತಾಪ ಆಗಾಗ ಪ್ರಕಟಗೊಳ್ಳುವ ವಿದ್ಯಮಾನವಾದ್ದರಿಂದ ಇವರೆಲ್ಲ ಗುಟ್ಟಾಗಿ ಶಿವಗಂಗೆಯ ಅಭ್ಯರ್ಥಿಗೆ ಇಲ್ಲ ಕೆಂಚೇಗೌಡನಹಳ್ಳಿ ಅಭ್ಯರ್ಥಿಗೆ ಮತ ಹಾಕುವ ಸಂಭವವೇ ಹೆಚ್ಚು. ಇನ್ನು ನನ್ನೂರಾದ ಕೋಟಿಗಾನಹಳ್ಳಿಯ ಅಸ್ಪೃಶ್ಯನಹಳ್ಳಿಯ ವೈರುಧ್ಯಗಳನ್ನು ಗಮನಿಸೋಣ. ರಟ್ಟಿ ಗ್ರಾಮ ಪಂಚಾಯಿತಿಗೆ ಸೇರಿದ ನನ್ನೂರಾದ ಕೋಟಿಗಾನಹಳ್ಳಿಗೆ 2 ಕ್ಷೇತ್ರಗಳು ನಿಗದಿಯಾಗಿವೆ: ಒಂದು ಸಾಮಾನ್ಯ ಮಹಿಳೆಗೆ, ಮತ್ತೊಂದು ಪರಿಶಿಷ್ಟ ಜಾತಿಗೆ. ಈ ಪಟ್ಟಿಗೆ ಹೊಲೆಯೂರು, ಮಾದಿಗರು ಇಬ್ಬರೂ ಸೇರಿರುತ್ತಾರೆ. ಮಾದಿಗರದು ಕೂಡ ಅಸ್ಪೃಶ್ಯ ವಲಯರಿಗೆ ಹೋಲಿಸಿದರೆ ಗಣನೀಯ ಸಂಖ್ಯಾಬಲವೇ. ಈ ವಲಯರಲ್ಲಿ 4 ವೈರುಧ್ಯಪೂರ್ಣ ಕವಲುಗಳಿವೆ: ಮಗ್ಗದ ವಲಯರು, ತಿಗುಳು ತಮಿಳು ವಲಯರು, ತಮಿಳು ವಲಯರು, ಮಾದಿಗರು. ಈ ಗುಂಪಿನಲ್ಲಿ ತಿಗಳ ತಮಿಳು ವಲಯರದೇ ಅತ್ಯಂತ ಕಡಿಮೆ ಸಂಖ್ಯಾಬಲ. ಆದ್ದರಿಂದ ಈ ಕ್ಯಾಟಗರಿಯಲ್ಲಿ ಊರಿನಲ್ಲಿ ಪ್ರಧಾನ ಸಂಖ್ಯೆಯಲ್ಲಿರುವ ಒಕ್ಕಲಿಗರ ಒಂದು ಗುಂಪು ಬೆಂಬಲಕ್ಕೆ ನಿಂತು ಈ ಕ್ಯಾಟಗರಿ ಅಂದರೆ ಅತ್ಯಂತ ಕಡಿಮೆ ಸಂಖ್ಯಾಬಲ ಇರುವ ತಿಗಳ ವಲಯ ಕೋಮಿನ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತಾ ಬಂದಿದೆ. ಈ ಬಾರಿ ಈ ಅಭ್ಯರ್ಥಿಯು ಕಣದಲ್ಲಿದ್ದಾನೆ. ಅಲ್ಲದೆ ಎಲ್ಲ ಪ್ರತಿಸ್ಥರದಿಂದಲೂ ಒಬ್ಬೊಬ್ಬ ಎಂಬಂತೆ 5 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅಂದರೆ ಒಟ್ಟಾಗಿದ್ದಲ್ಲಿ ಊರಿನ ಪ್ರಧಾನ ಗುಂಪಾಗಿರುವ ಒಕ್ಕಲಿಗ ಅಭ್ಯರ್ಥಿಯ ಆಯ್ಕೆಯಲ್ಲಿ ನಿರ್ಣಾಯಕವಾಗಬಹುದಾದ ಸಂಖ್ಯಾಬಲವೊಂದು ಅನೈಕ್ಯಗೊಂಡು ನಿರ್ಣಾಯಕರ ಮರ್ಜಿಗೆ ತಲೆಬಾಗುವಂತಾಗಿದೆ. ಒಟ್ಟು ವಿಧಾನಸಭಾ ಅಥವಾ ಲೋಕಸಭಾ ಕ್ಷೇತ್ರದ ನಿಜಸ್ಥಿತಿಯ ತುಂಡುಗನ್ನಡಿ ಇದಾಗಿದೆ. ಹೊಸ ದಿಕ್ಕಿನ ರಾಜಕಾರಣಿಗರು ಹೇಗೆ ತಮ್ಮ ಮತಬ್ಯಾಂಕ್ ಕಟ್ಟಿಕೊಳ್ಳಬೇಕು ಎಂಬುದಕ್ಕೂ ಇದು ದಿಕ್ಸೂಚಿಯಾಗಿದೆ. ಮರೆತ ಮಾತು, ಎರಡೂ ಊರುಗಳ ಒಲೆನೆಲೆಯಲ್ಲಿ ಎಂದೂ ಇಲ್ಲದ ಸ್ವಜಾತಿ ಪ್ರೇಮ ಜಾಗೃತಗೊಂಡಿರುವುದು ವಿಶೇಷ. ಉದಾಹರಣೆ, ಶಿವಗಂಗೆಯ ಮೇಲನಟ್ಟಿ ವರ್ಸಸ್ ಕೆಳಗಿನಟ್ಟಿ ಎಂಬ ಪಾರಂಪರಿಕ ಪೈಪೋಟಿ ಗುಪ್ತ ಅಗೆತನ ಮರೆಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಬಂದು ಓಟು ಕೇಳುವುದು, ಓಟು ಹಾಕುವುದು, ಅದು ಹಣ ಪಡೆಯದೆ ನಿಜಕ್ಕೂ ಪವಾಡವೇ. ಅಂತೆಯೇ ಕೋಟಿಗಾನಹಳ್ಳಿಯ ತಮಿಳು ಪರ್ಯ ವಲಯರ ನಡುವೆ ಜನ್ಮಜನ್ಮಕ್ಕೂ ಬಗೆಯರೆದಿದ್ದ ಆಂತರಿಕ ವೈರುಧ್ಯ ಕೊಂಚ ಮಟ್ಟಿಗೆ ಕಾಣದಾಗಿ ತಮ್ಮ ಅಭ್ಯರ್ಥಿಯ ಹಿಂದೆ ನಿಂತಿರುವುದು ಎಂದೂ ಊಹಿಸದ ವಿದ್ಯಮಾನ. ಆದಾಗ್ಯೂ ಇದನ್ನು ಅಪೇಕ್ಷಣೀಯ ಬೆಳವಣಿಗೆ ಎನ್ನಬಹುದೇ? ಇದು ನಾನು 22ನೇ ತಾರೀಕು ಬರೆದಿರುವಂಥ ಡೈರಿ ಪುಟ. ಇದು ಇದಾದ ಮೇಲೆ ಹಾಂ
23ನೇ ತಾರೀಕು ಮಾರನೇ ದಿನ ಬರ್ತಿದ್ದೀನಿ ಕತ್ತಲೊಡನೆ ಮಾತುಕತೆಗಾಗಿ. ಮುಂದುವರೆದ ಗ್ರಾಮ ಪಂಚಾಯತಿ ಚುನಾವಣೆ ಸಮೀಕ್ಷೆ. ಈ ಹಿಂದೆ ಬರೆದಿರುವಂತೆ ಪಾಪರಾಜನಹಳ್ಳಿ ಮತಕ್ಷೇತ್ರ ಸಾಮಾನ್ಯ ಪುರುಷ ಮೀಸಲು, ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ 328. ಈ ವ್ಯಾಪ್ತಿಗೆ ಕೆಂಚೇಗೌಡನಹಳ್ಳಿ ಮತ್ತು ಶಿವಗಂಗೆ ಗ್ರಾಮಗಳನ್ನು ಸೇರಿಸಿರುವುದರಿಂದ ಆಗುತ್ತಿರುವ ಸಾಮಾಜಿಕ ಪಲ್ಲಟಗಳು ಗಮನಾರ್ಹ. ಒಬ್ಬ ಅಭ್ಯರ್ಥಿಯ ತಂದೆಯ ಮತಕ್ಷೇತ್ರ ಮಾಹಿತಿ ಇಂತಿದೆ. 90 ನಾರಾಯಣಪ್ಪ ಹೇಳಿದ್ದು, ಪಾಪರಾಜನಹಳ್ಳಿ ಒಟ್ಟು ಮತದಾರರು 130, ಕೆಂಚೇಗೌಡ 175, ಶಿವಗಂಗೆ 40. ಇದು ಸರಿಯಾಗಿಲ್ಲ ಈ ಮಾಹಿತಿ, ಅದರಿಂದ ಅದನ್ನು ಕೈಬಿಟ್ಟಿದ್ದೇನೆ. ಶಿವಗಂಗೆಯ ಮತಗಳ ಮತ ಬ್ಯಾಂಕ್ ಇಟ್ಟುಕೊಂಡು ಚುನಾವಣಾ ಕಣಕ್ಕೆ ಧುಮುಕಿದ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯನ್ನು ಕಣದಿಂದ ಹಿಂದೆ ಸರಿಸಲು ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತಿದ್ದ ಇಬ್ಬರು ಅಭ್ಯರ್ಥಿಗಳು ಸೇರಿ ಒಬ್ಬರು 20, ಇನ್ನೊಬ್ಬರು 10,000, ಒಟ್ಟು 30,000 ಆಮಿಷವಾಗಿ ಒಡ್ಡಿ ನೋಡಿದರಂತೆ. ಶಿವಗಂಗೆಯ ಅಭ್ಯರ್ಥಿ ಜಗ್ಗದೆ ಕಣದಲ್ಲೇ ಉಳಿದ ಹಾಗೂ ಪಾಪರಾಜನಹಳ್ಳಿಯ ಬೇಡರ ಮತಗಳನ್ನು ತನ್ನದಾಗಿಸಿಕೊಳ್ಳಲು 1,00,000 ಹೊಂದಿಸಿಕೊಂಡನಂತೆ. ಇದರಲ್ಲಿ 50,000 ಪಾಪರಾಜನಹಳ್ಳಿಯ ಕುರುಬ ಮತಸ್ಥರೊಬ್ಬರಿಂದ ಬಡ್ಡಿಗೆ ಕಡತಂದರಂತೆ. ಇತ್ತ ಪಾಪರಾಜನಹಳ್ಳಿಯ ಕುರುಬ ಅಭ್ಯರ್ಥಿಯ ತಂದೆ, ಎಲ್ಲ ಲೆಕ್ಕ ಹಾಕಿದವು ಸರ್, ಒಟ್ಟು 2,50,000 ಖರ್ಚು, ತಿನ್ನಿಸಿದ್ದು ಕುಡಿಸಿದ್ದು ಎಲ್ಲ ಸೇರಿ. ಮೇಲ್ನೋಟಕ್ಕೆ ಶಿವಗಂಗೆಯ ಸ್ವಜಾತಿ ಪ್ರೇಮ ಕಂಡು ಕೊಂಚ ಆಶಾಭಾವ ತಾಳಿದ್ದ ನನ್ನನ್ನು ಅಭ್ಯರ್ಥಿಯ ತಂದೆ, ಶಿವಗಂಗೆ ಕಡೆಯಿಂದ ನಮ್ಗೆ 10 ಓಟ್ ಬಂದವೆ ಎಂದು ಹೇಳಿ ಪ್ರಪಾತಕ್ಕೆ ದೂಡಿದ. ನಂಬಲಾಗದ ನಾನು, ಅದೆಂಗೆ ಹೇಳ್ತೀರಿ ಅಂದಾಗ, ಎಲೆಕ್ಷನ್ ಇನ್ನರ ರಾತ್ರಿ ತಲಾ 2-2 ಕೆಜಿ ಮಾಂಸ, 200 ರೂಪಾಯಿ ಕುಡಿಯಕ್ಕೆ ಕಳಿಸಿದ್ವಿ ಎಂದ. ಕೆಂಚೇಗೌಡನಹಳ್ಳಿಯ ಅಭ್ಯರ್ಥಿಯ ಖರ್ಚು ವೆಚ್ಚಗಳ ಪಟ್ಟಿ ಸಿಕ್ಕಿಲ್ಲ, ಆದರೂ 1-2 ಲಕ್ಷ ಅಂದುಕೊಳ್ಳಬಹುದು. ಎಲೆಕ್ಷನ್ ದಿನ ಅತ್ಯಂತ ಸಂಭ್ರಮದಿಂದ ಬೆಳಕು ಅರಿಯುವುದಕ್ಕೆ ಮೊದಲು ತಾನು ಮಡಿಯಾಗಿ ಮತ ಹಾಕಲು ಪಾಪರಾಜನಹಳ್ಳಿಯತ್ತ ಧಾವಿಸಿದ್ದ ಗುಂಪುಗಳು, ಅಂತೆಯೇ ನಡೆಯಲಾರದವರನ್ನು ಬೈಕುಗಳಲ್ಲಿ ಕೂರಿಸಿಕೊಂಡು ಹೋಗಿ ಬಂದು ಮಾಡುತ್ತಿದ್ದ ಅಭ್ಯರ್ಥಿಯ ಮಕ್ಕಳು ಮರಿ ಮಕ್ಕಳು, ಆದರೂ ಈ ಕೋಟೆಯಿಂದ 10 ದಾಟಿವೆ ಎಂದರೆ ಇದೇನು ಅಂತ ಸೋಜಿಗವಲ್ಲ. ಈ ನೆಲದ ದಲಿತ ಇತಿಹಾಸ ಕಂಡವರಿಗೆ ಸಾಮಾನ್ಯ ಕ್ಷೇತ್ರ ವೇಮಗಲ್ನಲ್ಲಿ ಈಗೆಯೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದತ್ತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾಗ ನಡೆದಿತ್ತು. ಅಲ್ಲಿನ ಜನ, ಅಣ್ಣ ನಮ್ಮ ಕೇರಿಗೇನೆ ಸಪ್ರೇಟ್ ಬೂತ್ ಮಾಡಿಸ್ಕೊಡು, ಇಲ್ಲಾಂದರೆ ಅವ್ರು ಹೇಳಿದವ್ರಿಗೇನೆ ಓಟ್ ಹಾಕಬೇಕಾಗುತ್ತೆ ಎಂದು ಅಹವಾಲು ಸಲ್ಲಿಸಿದರು. ಅಂತೆಯೇ ಸಪರೇಟ್ ಬೂತೂ ಮಂಜೂರಾಯಿತು. ಆದರೆ ಆ ಬೂತಿನಲ್ಲಿ ಬಿದ್ದಿದ್ದು 2 ಓಟು. ಈಗ ಅದೇ ಮಾಡೆಲನ್ನು ಅನುಸರಿಸಿ ಶಿವಗಂಗೆಯ ಅಭ್ಯರ್ಥಿಯೂ ನಡೆದಿದ್ದಾನೆಂದುಕೊಳ್ಳೋಣ. ಬೂತಿನಲ್ಲಿ ಎಷ್ಟು ಓಟು ಬಿದ್ದಿರುತ್ತೋ ಅಷ್ಟೇ ನಮ್ಮ ಮತಬ್ಯಾಂಕ್ ಶಕ್ತಿ ಎಂದುಕೊಂಡು ಇದನ್ನು ವೃದ್ಧಿಸುತ್ತಾ ಪೊಲಿಟಿಕಲ್ ಪವರ್ ಟ್ರಾನ್ಸ್ಫಾರ್ಮರ್ನ ಕೀಲಿ ಹುಡುಕಿಕೊಳ್ಳುವಂತಾಗುವುದೇ ದೊಡ್ಡ ಟ್ರಾನ್ಸ್ಫಾರ್ಮೇಷನ್. ನನ್ನ ನೆನಪಿನಂತೆ ಶಿವಗಂಗೆಯಲ್ಲಿರುವ ಕುಟುಂಬಗಳು ಇಂತಿವೆ: ವೆಂಕಟೇಶಪ್ಪ, ನಾಗರಾಜ ಆತನ ಹೆಂಡತಿ, ಶಿವ ಆತನ ಹೆಂಡತಿ, ದಶರಥ ಆತನ ಹೆಂಡತಿ, ಆಂಜನಮ್ಮ, ವೆಂಕಟರಾಮ ಅವ್ರ ಹೆಂಡ್ತಿದ್ದು ಓಟಿಲ್ವಂತೆ ಅದರಿಂದ 1, ರಾಮ ಅವ್ರ ಹೆಂಡ್ತಿದ್ದು ಓಟಿಲ್ವಂತೆ ಅದರಿಂದ 1, ರಾಜ 11. ಈ ಕಡೆಗೆ ಮೇಲ್ನಟ್ಟಿಲಿ ವೆಂಕಟರಾಮಪ್ಪ 1, ಗೋಪಾಲ ಅವ್ರ ಮಗ ಗೋಪಾಲನ ಮನೆಯಲ್ಲಿ 3, ಇನ್ನೊಬ್ಬ ಮಗ ಸುಬ್ಬಣ್ಣನ ಮನೆಯಲ್ಲಿ 2, ಇನ್ನೊಬ್ಬ ಮಗ ನಾಗರಾಜನ ಮನೆಯಲ್ಲಿ 2, ಇನ್ನೊಬ್ಬ ಮಗ ಕೃಷ್ಣಪ್ಪನ ಮನೆಯಲ್ಲಿ 2, ಮಗಳು ಜಯಮ್ಮ ಅವ್ರ ಮನೆಯಲ್ಲಿ 2, ಒಟ್ಟು 14, ಒಟ್ಟು 35 ಇಲ್ಲಿಂದ. ರಾಮಕ್ಕ ಅವ್ರ ಮನೆಯಲ್ಲಿ 3 ಓಟು, ಬೈಚಪ್ಪ 2, ಒಟ್ಟು ಎಲ್ಲ ಸೇರಿ 35. ಕೆಂಚೇಗೌಡನೂರು ರಾಜಪ್ಪ ಕೆಂಚೇಗೌಡನೂರು ಅಭ್ಯರ್ಥಿ, ಒಟ್ಟು ಮತಗಳು 328 ಇರೋದು, ಮತ ಚಲಾವಣೆಯಾಗಿರೋದು 311, 17 ಮತಗಳು ಇನ್ವ್ಯಾಲಿಡ್ ಆಗಿದ್ದಾವೆ ಇಲ್ಲಿ ಇನ್ವ್ಯಾಲಿಡ್. ಕೆಂಚೇಗೌಡನೂರು 108, ಪಾಪರಾಜನಹಳ್ಳಿ 170, ಹೊಸಳ್ಳಿ 18, ಶಿವಗಂಗೆ 35, ಒಟ್ಟು 331 ಮತಗಳು ಇರೋವಿಲ್ಲ. ಗ್ರಾಮ ಪಂಚಾಯತಿ ಚುನಾವಣೆಗೆ ಸಮೀಕ್ಷೆಗಾಗಿ ಖುದ್ದಾಗಿ ಶಿವಗಂಗೆಗೆ ಪಯಣ ಬೆಳೆಸಿದೆ. ಬಶೀರ್ ಅಂಗಡಿಯ ಮುಂದಿನ ಜಗಲಿಯಲ್ಲಿ ಪಾಪರಾಜನಹಳ್ಳಿಯ ಚಂದ್ರಪ್ಪ, ಕೆಂಚೇಗೌಡನಹಳ್ಳಿಯ ಮಾರ್ಕಂಡಪ್ಪ ಪಟ್ಟಾಂಗ ಹೊಡೆಯುತ್ತಾ ಕೂತಿದ್ದರು. ಅವರು ಎಲೆಕ್ಷನ್ ಕುರಿತೇ ಮಾತಾಡುವುದನ್ನು ಕಂಡು ಶಿವಪೂಜೆಯಲ್ಲಿ ಕರಡಿಯೋ ಕರಡಿಗೆಯೋ ನುಗ್ಗಿದಂತೆ ನುಗ್ಗಿದೆ. ಚಂದ್ರಪ್ಪನಿಂದ ಸಿಕ್ಕ ಮಾಹಿತಿ ಡಾಟಾ ಇಂತಿದೆ: ನಮ್ಮೂರು ಬ್ಯಾಡರ್ ಓಟು ಶಿವಗಂಗೆ ವೆಂಕಟರಾಮನ್ಗೆ, ಕುರುಬುರ್ದು ಹೋಗಿದೆ. ಕೆಂಚೇಗೌಡನವರಾಗೋ 6 ಮನೆ ಓಟು ಪ್ರಕಾಶನಿಗೆ ಬಂದವೆ. ಶಿವಗಂಗೆದು ಒಟ್ಟು 10 ಓಟು ಪ್ರಕಾಶನಿಗೆ ಬಂದವೆ, ಮಿಕ್ಕಿದ್ದು ವೆಂಕಟರಾಮನ್ಗೇನೆ. ಈ ಕ್ರಾಸ್ ವೋಟಿಂಗ್ ಬಗ್ಗೆ ಮಾತಾಡ್ತಿದ್ದನ್ನು ಕೇಳಿ, ಹೆಂಗೆ ಹೇಳ್ತೀರಿ ಶಿವಗಂಗೆ ವೆಂಕಟರಾಮಪ್ಪನಿಗೆ ಕೊಟ್ಟಿರ್ತಾರೆ ಅಂತ? 1,000 ಕೊಟ್ಟನಂತೆ. ಎಲ್ಲಿಂದ ತಂದು ಕೊಡೋಕ್ಕಿತ್ತು ದುಡ್ಡು ಅಂತ ನಾನು. ನಮ್ಮವನು ನಾಗರಾಜನ ತವ 1,00,000 ಸಾಲ, ನಾಗರಾಜಂದೇ ವೆಂಕಟರಾಮನಿಗೆ ಸಪೋರ್ಟು.
ಪ್ರಕಾಶ್ ಏನು ಕೊಡ್ಲಿಲ್ವಾ ನಾನು ಕೇಳಿದೆ ತಲಾ 400 ಕೊಟ್ಟನಂತೆ ನನಗೆ ಕೊಟ್ಟಿಲ್ಲ ಯಾಕೆ ಎಲ್ಲರೂ ನನಗೆ ಕೊಟ್ಟಿಲ್ಲ ಎಂದು ಒತ್ತಿ ಹೇಳುತ್ತಿದ್ದಾರೋ ಅಂದಾಜು ಮಾಡಲಾಗದೆ ನಾನು ಶಿವಗಂಗೆ ಅಂತ ನಡೆದೆ ಸಿಕ್ಕ ಫ್ಯಾಕ್ಟ್ಸ್ ಅನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಕ್ಕೆ ಎದುರಿಗೆ ಸಿಕ್ಕವಳು ಶಿವಗಂಗೆಯ ವೆಂಕಟೇಶಪ್ಪನ ಸೊಸೆ ಮುನಿರತ್ನ ಆಕೆಗೆ 200 ಸಿಕ್ತಂತೆ ವೆಂಕಟರಾಮಪ್ಪನ ಕಡೆಯಿಂದ ಪಾಪರಾಜನಹಳ್ಳಿ ಪ್ರಕಾಶ್ನಿಂದ ಬಕ್ಸೆ ಬಾಡಾಗಲಿ 4 ಪೈಸೆ ಕ್ಯಾಶ್ ಆಗಲಿ ಸಿಕ್ಕಿಲ್ವಂತೆ ವೆಂಕಟೇಶಪ್ಪನ 4 ಹೆಣ್ಣು ಮಕ್ಕಳಲ್ಲಿ ಎರಡನೇವಳಾದ ಆಂಜನಮ್ಮ ತನಗೆ ಯಾರಿಂದ ಏನು ಬಂದಿಲ್ಲವೆಂದಳು ಪ್ರಕಾಶನ ತಂದೆ ನೈಂಟಿ ನಾರಾಯಣಪ್ಪ ಹೇಳಿದ ತಲಾ 2 ಕೆಜಿ ಬಾಡು ತಲಾ 200 ರೂಪಾಯಿ ಬರೀ ಬುರುಡೆ ಅಂದಳು ಕಣಿವೆಯಲ್ಲಿ ದನ ಮೇಯಿಸುತ್ತಿದ್ದ ವೆಂಕಟೇಶಪ್ಪನನ್ನು ಹುಡುಕುತ್ತಾ ಹೊರಟೆ ಇದು ಶಿವಗಂಗೆಯ ಮಸಣದ ದಾರಿಯೂ ಹೌದು ಈ ದಾರಿಯ ಸುಡುಗಾಡಿನಲ್ಲಿ ಕರುಳಬಳ್ಳಿ ಎಂಬ ಅಪರೂಪದ ಸಸಿ ಇತ್ತು ಈಗಿದೆಯೋ ಇಲ್ಲವೋ ವೆಂಕಟೇಶಪ್ಪ ಹುಲ್ಲಿನ ಹೊರೆಯೊಂದಿಗೆ ತಾನೇ ಎದುರಾದ ಅದೇ ಗೋಪಾಲನು ವೆಂಕಟರಾಮಣ್ಣನ ಮಗನು 90 ಕೊಟ್ಟರು ಅಷ್ಟೇ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರಾ ಕೈ ಒಡ್ಡೋದು ಕೊಟ್ಟರೆ ಉಂಟು ಇಲ್ದಿದ್ರೆ ಇಲ್ಲಿ ಇಲ್ಲ ಎಂಬ ಹೈಲಿ ಎಥಿಕಲ್ ಫಿಲಾಸಫಿಕಲ್ ಡೈಲಾಗ್ ಹೊಡೆದ ಅಂದರೆ ಶಿವಗಂಗೆ ಯಾರೂ ಏನೂ ಕೊಟ್ಟಿಲ್ಲ ವೆಂಕಟರಾಮಣ್ಣ ಕೊಟ್ಟ 200ರ ಹೊರತು ಎಂದಾಯಿತು ವಾಪಸ್ ಬಂದಾಗ 108 ಮತಗಳಿರುವ ಕೆಂಚೇಗೌಡನಹಳ್ಳಿಯ ಒಕ್ಕಲಿಗ ಅಭ್ಯರ್ಥಿ ರಾಜಣ್ಣ ಸಿಕ್ಕ ಆತನ ಪ್ರಕಾರ ಆತನೇ ಗೆಲ್ಲುವ ಚಾನ್ಸ್ ಅಧಿಕವಾಗಿದೆ ಎಂದು ಅಂಕಿಅಂಶ ಮುಂದಿಟ್ಟ ಆ ಪ್ರಕಾರ ಆತನಿಗೆ ಗ್ಯಾರಂಟಿ ಬರುವ ಓಟುಗಳು ಇಂತಿವೆ ಕೆಂಚೇಗೌಡನಹಳ್ಳಿ 108 ಓಟಲ್ಲಿ 95 ಓಟ್ ಬರ್ತದೆ ಪಾಪರಾಜನಹಳ್ಳಿ 170ರಲ್ಲಿ 46 ಓಟ್ ಬರ್ತದೆ ಶಿವಗಂಗೆ 35 ಓಟ್ ಅದೇ ಅಲ್ಲಿ 2 ಓಟ್ ನನಗೆ ಬಂದವೆ ಹೊಸಹಳ್ಳಿ 18 ನನಗೆ ಬಂದವೆ ಈತನ ಅಂಜಾದಿನಂತೆ ಶಿವಗಂಗೆ ಅಭ್ಯರ್ಥಿ ವೆಂಕಟರಾಮಣ್ಣನಿಗೆ 0 ಓಟು ಕೆಂಚೇಗೌಡನಹಳ್ಳಿ 6 ಶಿವಗಂಗೆಯಲ್ಲಿ 32 ಪಾಪರಾಜನಹಳ್ಳಿಯಲ್ಲಿ 68 ಓಟ್ ಬರ್ತದೆ ವೆಂಕಟರಾಮಣ್ಣನಿಗೆ ರಾಜಣ್ಣನ ಸಮೀಕ್ಷೆಯಂತೆ ರಾಜಣ್ಣನಿಗೆ 168 ಓಟ್ ಅಂತೆ ಇವರಿಬ್ಬರದ್ದು ಸೇರಿದರೆ 236 ಓಟ್ ಆಗುತ್ತೆ ಒಟ್ಟು ಚಲಾಯಿತ ಮತ 311 ಇಬ್ಬರು ಅಭ್ಯರ್ಥಿಗಳು ಸೇರಿ ಸಂಭವನೀಯವಾಗಿರೋದು 236 ಇನ್ನು 75 ಅಂದರೆ ಪ್ರಕಾಶನಕ್ಕೆ ಕೇವಲ 75 ಬಂದಂಗೆ ಆಗುತ್ತೆ ಇದು ರಾಜಣ್ಣನ ಲೆಕ್ಕಾಚಾರ ಇದು ಒಪ್ಪತಕ್ಕದ್ದಾಗಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತದೆ ಯಾಕೆಂದರೆ ಪಾಪರಾಜನಹಳ್ಳಿಯಲ್ಲಿರುವ ವಿವಿಧ ಜಾತಿ ಕೋಮಗಳ ಮತಲ ಲೆಕ್ಕಾಚಾರ ಹೀಗಿದೆ ಕುರುಬರು 30 ಕುಟುಂಬಗಳು ಬ್ಯಾಡ್ರದ್ದು 20 ಮುಸ್ಲಿಮರದ 5 ಪರಿಶಿಷ್ಟ ಜಾತಿದ 1 56 ಕುಟುಂಬಗಳಾಯಿತು ಮತಗಣತಿಯ ಪ್ರಕಾರ ಕುರುಬರದ್ದು 80 ಓಟು ಬ್ಯಾಡ್ರದ್ದು 40 ಮುಸ್ಲಿಮರದ 18 ಪರಿಶಿಷ್ಟ ಜಾತಿದ 1 139 ಓಟು ಪಾಪರಾಜನಹಳ್ಳಿಯಲ್ಲಿದೆ ಪ್ರಕಾಶ ಕುರುಬ ಅಭ್ಯರ್ಥಿಯಾಗಿರುವುದರಿಂದ ರಾಜಣ್ಣ ಹೇಳುವಂತೆ ಕುರುಬರದಷ್ಟೇ 75 ಓಟು ಬಿದ್ದಿರಲಾರದು ಇನ್ನೂ ಹೆಚ್ಚು ಬಿದ್ದಿರ್ಬೋದು ಅಂದ್ಕೊಂಡು ಬರಿತಾ ಇದ್ದೆ ಏ ಇಳಿ ಅತ್ತೋದೆಲ್ಲ ಕಂತ್ರಿ ಎಂದು ತನ್ನ ಎಮ್ಮೆಗಳನ್ನು ಗದರುತ್ತಿದ್ದ ಪಾಪರಾಜನಹಳ್ಳಿಯ ಕಲ್ಲಮ್ಮನನ್ನು ಮಾತಿಗೇಳಿದೆ ಯಾರಮ್ಮ ಗೆಲ್ತಾರೆ ಯಾರು ಹೇಳೋಕ್ಕಾಗ್ತದ 30ನೇ ತಾರೀಕು ಬಂಡವಾಳ ಬಯಲಾಗ್ತದೆ ನಿನ್ನ ಅಂದಾಜು ಹೇಳಮ್ಮ ಪ್ರಕಾಶ ಗೆಲ್ತಾನೆ ನಾನು ನಾಮಿನೇಷನ್ ಹಾಕಿದ ದಿನಾನೇ ಹೇಳಿದ್ದೆ ನೀನೇ ಗೆಲ್ಲೋದು ಅಂತ ಯಾವ ಆಧಾರದ ಮೇಲೆ ಹೇಳಿದ್ರಿ ನಮ್ಮವ್ರು ಜಾಸ್ತಿ ಅಲ್ವಾ ಊರಾಗ ಅದಕ್ಕೆ ಹೇಳಿದೆ ನಮ್ಮವರೆಲ್ಲ ಅಂತಿರಲ್ಲ ಎಲ್ಲ ಕುರುಬರು ಪ್ರಕಾಶ್ಗೆ ಹಾಕಿರ್ತಾರೆ ಅಂತೀಯಾ 2-3 ಮನೆ ಡೌಟು ಉಳಿದರೆಲ್ಲ ಹಾಕಿರ್ತಾರೆ ಬ್ಯಾಡ್ ರೋಟು ಅದ್ರಾಗ 5-6 ಓಟು ಬೇರೆ ಕಡೆ ಹೋಗಿರ್ತವೆ ಇನ್ನು ಮಿಕ್ಕಿದ್ದೆಲ್ಲ ಬಿದ್ದಿರ್ತವೆ ಯಾರಿಗೆ ಹೋಗಿರ್ತವೆ ರಾಜಣ್ಣನಿಗೋ ವೆಂಕಟರಾಮಣ್ಣನಿಗೋ ವೆಂಕಟರಾಮಪ್ಪನಿಗೆ ಹೋಗ್ತಾ ಇದ್ವು ಅದ್ರಾಗ ಒಂದು ಅರುವಾಗೋಯ್ತು ಸಿ ಕೆ ಬಾಬು ಅವನಲ್ಲ ನಮ್ಮ ಪೈಕಿ ಅವನು ವೆಂಕಟರಾಮಣ್ಣನಿಗೆ ಕ್ಯಾನ್ವಾಸ್ ಮಾಡ್ತಾ ಇದ್ದಿದ್ದು ಕೆಂಚೇಗೌಡ 100ನ ಹೆಂಗ್ಸಿಗೆಲ್ಲ ಇಷ್ಟೆಷ್ಟು ಕೊಡ್ತೀನಿ ಅಂತ ಹೇಳಿದ್ದಂತೆ ವೆಂಕಟರಾಮಣ್ಣ ಏನು ಮಾಡವನೆ ನಿಮ್ಮಕಾಯಿ ಮಂತ್ರಿಸ್ತಂದು ಊರು ಬಗಲ್ತಾವ 3 ನಿವಾಳಿಸಿ ತುಳಿದ್ನಂತೆ ಇದನ್ನ ನಮ್ಮ ಪ್ರಮೀಳಮ್ಮನವರಕ್ಕ ಗೌರಮ್ಮನು ಟೇಕಲಪ್ಪನ ಹೆಂಡ್ತಿನ ನೋಡ್ಬಿಟ್ಟವನು ಆ ಊರವರೆಲ್ಲ ದೊಣ್ಣೆಗಳೆತ್ಕೊಂಡು ಓಡಿಸ್ಕೊಂಡೋಗಿ ಶಿವಗಂಗೆ ಮೇಲೆ ಬಿದ್ದ್ರಂತೆ ಅದಕ್ಕೆ ಹೋಟೆಲ್ನ ರಿವರ್ಸ್ ಆಗೋದು ಎಂದಳು ಈ ನಿಂಬೆಹಣ್ಣಿನ ಪ್ರಸಂಗವನ್ನು ನಮ್ಮ ತಾಯಿ ಬಾಯಿಂದಲೂ ಕೇಳಿದ್ದೆ ಅಂದರೆ ನಿಂಬೆಕಾಯಿ ಇದೇನೋ ಪಾತ್ರವಿದೆ ಚುನಾವಣೆಯಲ್ಲಿ ಎಂದಾಯಿತು ನಿಂಬೆಹಣ್ಣು ದೇವೇಗೌಡರ ಮಗ ರೇವಣ್ಣನ ಪ್ರಾಪರ್ಟಿ ಎಂಬುದು ಕನ್ನಡ ಜನಕ್ಕೆ ತಿಳಿದಿರುವ ಸಂಗತಿ ನಿಂಬೆಹಣ್ಣು ಓಟು ಕೊಡಿಸುತ್ತದೆ ಎಂಬುದಷ್ಟೇ ತಿಳಿದಿದ್ದ ನನಗೆ ಇದೇ ನಿಂಬೆಹಣ್ಣು ಓಟನ್ನು ಕಳೆಯುತ್ತದೆ ಕೂಡ ಎಂದು ತಿಳಿಯಿತು ಪಾಪರಾಜನಹಳ್ಳಿಯಲ್ಲೂ ವೆಂಕಟರಾಮಣ್ಣ ಮಂತ್ರಿಸಿದ ನಿಂಬೆಹಣ್ಣನ್ನು ಈಗೆಯೇ ತುಳಿದ ಸಂಗತಿ ಕೇಳಿ ಊರೇ ಉದ್ರಿಕ್ತವಾಗಿತ್ತಂತೆ ಈ ಚುನಾವಣೆ ಸಮೀಕ್ಷೆ ವೇಳೆ ಪಾಪರಾಜನಹಳ್ಳಿಯ ಕುರುಬರ ಬಾಬು ಹೆಸರು ಹಲವರಿಂದ ಪ್ರಸ್ತಾಪವಾಗಿತ್ತು ಅದರಲ್ಲೂ ಅಭ್ಯರ್ಥಿ ಪ್ರಕಾಶನ ತಂದೆ 90 ಅಂತೂ ಆ ಬಾಬುಗನ್ನು ನಮ್ಗೆ ಓಟಾಕಿಲ್ಲ ಸಾ ಎಂದು ದೂರಿದ್ದ ಯಾವುದಕ್ಕೂ ಬಾಬುವನ್ನೇ ಕೇಳುವುದು ಒಳ್ಳೆಯದೆಂದು ಹುಡುಕುತ್ತಾ ಹೊರಟೆ ಬಾಬು ಸಿಕ್ಕ ನಾನು ಕೇಳುವ ಮೊದಲೇ ಎಲ್ಲ ಸೆಂಗೋಯ್ತು ಸಾ ಎನ್ನುತ್ತಾ ತಾನೇ ಪೀಠಿಕೆ ಹಾಕಿದ 15 ದಿನಗಳ ಹಿಂದಿನಿಂದಲೇ ನಾನು ವೆಂಕಟರಾಮಣ್ಣನ ಕ್ಯಾನ್ವಾಸ್ ಮಾಡ್ತಾ ಇದ್ದಿದ್ದು ಎಲೆಕ್ಷನ್ ಹಿಂದಿನ ದಿನ 2 ಗಂಟೆವರೆಗೂ ಕಾದೆ ಜನನ ಕೂಡ ಹಾಕ್ಕೊಂಡು ಫೋನ್ ಮಾಡಿದರೆ ಇದೋ ಬಂದೆ ಅದೋ ಬಂದೆ ಅಂದ್ಬಿಟ್ಟು ಕೈ ಕೊಡೋದು ವೆಂಕಟರಾಮಣ್ಣ ಅಲ್ಲ ಯಾರಾದರೂ ಕಾದಿರ್ತಾರಾ ಡಿಮ್ಯಾಂಡ್ ಇರೋ ಟೈಮು ಒಬ್ಬೊಬ್ಬರು ಸೆಂಕೊಂಡು ಹೋದರು ಅದ್ರಾಗ ಬೇರೆ ಈ ನಿಮ್ಮಣ್ಣ ಮಂತ್ರಿಸಿ ತುಳಿಯೋದ ನನಗೂ ಮನಸ್ಸು ಕೆಟ್ಟೋಯ್ತು ನಮ್ಮ ಕಡೆ ಇದ್ದ ಹೋಟೆಲ್ ಎಗೇನೆಸ್ಟ್ ಆಗೋದು ಅಲ್ಲ ಯಾರಾದರೂ ಈ ನಿಂಬೆಹಣ್ಣು ಮಂತ್ರಿಸ್ತಾರೋ ಅಂತ ಹೇಳ್ತಿರೋ ಕೆಲಸ ಮಾಡ್ತಾರಾ ಎಂದು ನನಗೇ ಬುದ್ಧಿ ಹೇಳಿದೆ
ನನಗಂತು ಬಾಡ್ ತಿಂದ್ರು ದುಡ್ಡು ತಿಂದ್ರು ಏಲ್ ತಿಂದ್ರು ಇಂತಿಂತ ಮಾತನ್ನೆಲ್ಲ ಇವರು ಬಾಯಲ್ಲಿ ಕೇಳ್ತಾ ಕೇಳ್ತಾ ನನಗೆ ಏಲ್ ತಿಂದಂಗಾಗಿ ಅಯ್ಯೋ ಗಣತಂತ್ರದ ಪವಿತ್ರ ಇಂತ ಏಲ್ ತಿನ್ನುವಲ್ಲಿಗೆ ಬಂದು ನಿಂತಿರುವುದನ್ನು ಕಂಡು ಹೌದ್ರಿ ಬಾಬು ನಿಂಬೆ ಹಣ್ಣು ಬೆಲೆ ತಪ್ಪು ಯಾರ ಹತ್ರ ಮಾಟ ಮಾಡಿಸಿದ್ದಂತೆ ಅದು ಯಾರ್ತಾವೋ ಆ ದೇವರೇ ಹೇಳಬೇಕು ಎಂದು ಬೈಕ್ ಸ್ಟಾರ್ಟ್ ಮಾಡಿದ ನಾನು ಹಿಂದಕ್ಕೆ ಹೆಜ್ಜೆ ಹಾಕಿದೆ ಬಶೀರ್ ಅಂಗಡಿಯ ಜಗಲಿ ಈಗ ಫುಲ್ ಕೋರಂನಲ್ಲಿತ್ತು ತೆರಳಿಯ ಒಕ್ಕಲಿಗರ ಪಾಪಣ್ಣ ಎದುರಿಗೆ ಕೆಂಚೇಗೌಡನಲ್ಲಿ ಒಕ್ಕಲಿಗ ಹಿರಿಟ್ಟಕ್ಕೆ ಬಂದು ಮದುವೆ ಆಗಿರೋ ರಾಜ ಪಕ್ಕ ಪಾಪರಾಜನಹಳ್ಳಿ ಕುರುಬರ ನಾಗರಾಜ ವೆಂಕಟರಾಮಣ್ಣನಿಗೆ ಲಕ್ಷ ಸಾಲ ಕೊಟ್ಟವನೆಂಬ ಖ್ಯಾತಿ ಕೆಂಚೇಗೌಡನಹಳ್ಳಿಯ ಮಾರ್ಕಂಡಪ್ಪ ಅಭ್ಯರ್ಥಿ ರಾಜಣ್ಣ ಇಲ್ಲೂ ಮಾತು ಬೆಳೆದು ನಿಂಬೆಹಣ್ಣಿಗೆ ಬಂದು ನಿಂತಿತ್ತು ಕೆಂಚೇಗೌಡನ ಹಿರಿಟ್ಟಕ್ಕೆ ಬಂದು ಮದುವೆ ಆಗಿರೋ ಮುನರಾಜು ಅಯ್ಯೋ ಕಾಜ ಮಗನ ಹೇಳ್ದ ಅಡೋ ನಿಮ್ಮೂರಾಗೇನೋ ಗಲಾಟೆ ಅಂದ ಅಂತೆ ಟ್ಯಾಕ್ಟ್ರ್ ಓಡಿಸ್ಕೊಂಡು ಹೋದೆ ಹಿಂದಿನಿಂದ ಹಿಡ್ಕೋಬೇಕು ಅನ್ನೋಷ್ಟಾಗ ಯಾರ್ದೋ ಗಾಡಿ ಹಾಕ್ಕೊಂಡು ಸೆಂಗೋ ಬಾಯಿ ಅಲ್ಲ ನಾನು ಇಟ್ಕೊಂಡಿದ್ದಿದ್ರೆ ಆ ವೆಂಕಟರಾಮಣ್ಣನ ವಯಸ್ಸೇನು ನನ್ನ ವಯಸ್ಸೇನು ತಪ್ಪಿಸ್ಕೊಳಕ್ಕಾಗ್ತಾ ಇತ್ತಾ ಅಂದಿದ್ದಕ್ಕೆ ಪಾಪಣ್ಣ ಎದುರು ಸವಾಲು ಇದ್ದ ನೋಡೋ ಆ ತೋಟಿಗಿಂದ ಏನು ತಪ್ಪಿಲ್ಲ ನಾನು ಬೇಕಾದ್ರೆ ವೆಂಕಟರಾಮನಿಗೆ ಸಪೋರ್ಟ್ ಆಗಿ ನಿಲ್ತೀನಿ ಪಂಚಾಯಿತಿ ಮಡಗಿಸಿ ಯಾವ ತುಂಡೆನಾದರೂ ತುಂಡಿಗನ್ನಾದರೂ ಕರೀರಿ ನಾನು ಅವನು ತಪ್ಪಿಲ್ಲ ಅಂತ ಲಕ್ಷ ರೂಪಾಯಿ ಮಡಗ್ತೀನಿ ನೀವು 50,000 ಮಡಗಿರಿ ಸಾಕು ನ್ಯಾಯದಾಗ ಅವನು ತಪ್ಪು ಅಂತ ಆಗಿಬಿಟ್ರೆ ಲಕ್ಷ ಎತ್ಕೊಂಡು ಹೋಗಿ ತೊಡೆ ತಟ್ಟಿದ ಮೀಸೆ ತಿರುವಿದ ನನಗಂತೂ ಈ ನಿಂಬೆ ಪುರಾಣ ಮುಗಿಯದಂತೆ ಕಾಣಲಿಲ್ಲ ಪಾಪಣ್ಣ ಲಕ್ಷ ಅಂದಿದ್ದು ಇನ್ಯಾರೋ ವೆಂಕಟರಾಮಣ್ಣನಿಗೆ ನಾಗರಾಜ ಲಕ್ಷ ಬಡ್ಡಿ ಕೊಟ್ಟವನೇ ಅಂದಿದ್ದು ಎಲ್ಲ ಕಲಿಸಿಕೊಂಡಂತಾಗಿ ಬಿಡಿಸಿಕೊಳ್ಳಲು ಪಾಪಣ್ಣನ ಪಕ್ಕವೇ ಕೂತಿದ್ದ ನಾಗರಾಜನನ್ನು ಸಮೀಪಿಸಿ ವೆಂಕಟರಾಮಣ್ಣನಿಗೆ ಲಕ್ಷ ಬಡ್ಡಿ ಕೊಟ್ಟಿರೋದು ನಿಜಾನ ಎಂದೆ ಯಾರು ಹೇಳಿದ್ ಸಾ ಅಂದ ಯಾರಾದರೂ ಹೇಳಿರಲಿ ನಿಜವಾ ಕೇಳಿದೆ ಇದನ್ನು ಕೇಳಿಸಿಕೊಂಡ ರಾಜ ಅವನ ಮಗ ನೋಡಿದ್ರೆ ಬಡ್ಡಿ ಕೊಡೋಂಥರ ಕಾಣಿಸ್ತಾನ ನೀನು ಸರಿ ಮೇಷ್ಟ್ರೆ ಎಂದು ಡಿಫೆನ್ಸ್ ಕೌನ್ಸಿಲರ್ ಆಗಿ ಬಂದ ನಾಗರಾಜ ಇಲ್ಲ ಸರ್ ನಿಮ್ಮ ಮನೆಗೂ ಇಲ್ಲ ಎಂದ ಮೇಲೆ ತೇರಳ್ಳಿ ಸಮೀಕ್ಷೆಗೆ ಮಾಹಿತಿ ಸಂಗ್ರಹಿಸೋಣವೆಂದು ಪಾಪಣ್ಣನನ್ನು ಕೇಳಿದೆ ಅಲ್ಲೆಂಗತ್ತು ಅವ ಎಂದು ಅದಕ್ಕೆ ಪಾಪಣ್ಣ ಫುಲ್ ತೋಟಿಗಿರದೆ ಒಂದೇ ಸೀಟು ಎಸ್ ಸಿ ಯಂಗ್ಸು ಅವರಲ್ಲೇ ಇಬ್ಬರು ಈಕ್ವಲ್ ಫೈಟಿಂಗು ಏನೇ ಆಗಲಿ ಆ ಊರನ್ನ ನಮ್ಮೂರ ಲಿಸ್ಟಿಂದ ತೆಗೆಸಾಕ್ಬಿಡ್ಬೇಕು ಎಂದಿದ್ದಕ್ಕೆ ನಾನೂ ಹೌದೆಂದು ಸಮ್ಮತಿಸಿದೆ ಯಾಕೆಂದರೆ ಕುಪ್ಪಳ್ಳಿಯು ಒಲೆಯರ ಊರೇ ಆಗಿರುವುದರಿಂದ ಅದನ್ನು ಶಿವಗಂಗೆ ಎಂಬ ಇನ್ನೊಂದು ಒಲೆಯರ ಊರಾಗಿರುವ ಶಿವಗಂಗೆಯನ್ನು ಸೇರಿಸಿದಲ್ಲಿ ಎರಡೂ ಊರುಗಳಲ್ಲಿರುವ ಇವರ ಮತ ಸಾಮರ್ಥ್ಯ ಹಿಗ್ಗುತ್ತದೆ 130 ಮತಗಳ ಕುಪ್ಪಳ್ಳಿ 35 ಮತಗಳ ಶಿವಗಂಗೆ ಒಟ್ಟು 165 ಒಂದು ಮತಕ್ಷೇತ್ರವನ್ನು ಸದಾ ತಮ್ಮ ಮುಷ್ಟಿಯಿಟ್ಕೊಳ್ಳಬಹುದಲ್ಲ ಎನಿಸಿದ್ದರಿಂದ ಆದರೆ ರಾಜ ಅಯ್ಯಯ್ಯೋ ಆ ಊರನ್ನ ಮಾತ್ರ ನಮ್ಮ ಲಿಸ್ಟ್ ಬ್ಯಾಡವೇ ಬೇಡ ಎಂದು ತಕರಾರು ತೆಗೆದ ನಾನು ಯಾಕೆ ಏನು ಕಾರಣ ಎಂದೆ ರಾಜ ತಡವರಿಸುತ್ತಿದ್ದ ತಕ್ಷಣವೇ ಪಾಪಣ್ಣ ಬಲೆ ಗಬ್ನನ್ ಮಕ್ಕಳು ಸರ್ ಇಲ್ಲೂ ತಿಂತಾರೆ ಅಲ್ಲೂ ತಿಂತಾರೆ ಈ ಗಳಿಗೆ ಇಲ್ಲಿ ಇನ್ನೊಂದು ಗಳಿಗೆ ಅಲ್ಲಿ ನಿಯತ್ತಿಲ್ದವರು ಎಂದ ನಿಯತ್ತು ಹಾಗೆಂದರೇನು ಅದು ಯಾರಲ್ಲಿದೆ ಯಾರಲ್ಲಿಲ್ಲ ಹೇಳಬಲ್ಲವರು ಯಾರು ಪರ್ಯಾಯ ರಾಜಕಾರಣ ಕುರಿತು ಮಾತನಾಡುವವರು ಮೀಸಲು ಕ್ಷೇತ್ರವನ್ನು ಶುದ್ಧೀಕರಿಸಲು ಮುಂದಾಗುವವರು ಎರಡು ಅಸ್ಪೃಶ್ಯ ಘಟಕಗಳಾಗಿರುವ ಕುಪ್ಪಳ್ಳಿ ಶಿವಗಂಗೆ ಸಂಗಮಕ್ಕಾಗಿ ಕುಪ್ಪಳ್ಳಿಯನ್ನು ಪಾಪರಾಜನಹಳ್ಳಿ ವ್ಯಾಪ್ತಿಗೆ ಸೇರಿಸಲು ಮುಂದಾಗಬೇಕಲ್ಲವೇ ಎಲ್ಲಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬರು ಹೇಳಿರುವಂತೆ ಮತವೆಂದರೆ ಮನೆ ಮಗಳು ಮಾರಿಕೊಳ್ಳಬಾರದು ಎಂಬುದನ್ನು ಮನಗಾಣುವುದು ಕಾಣಿಸುವುದು ಸಾಧ್ಯವೇ ಯಾಕೆಂದರೆ ಕಂಕುಳ ಹೆಣ್ಣು ಹಸುಳಿಯನ್ನು ಅಗ್ಗದ ಬೆಲೆಗೆ ಮಾರಿಕೊಳ್ಳುವುದು ಅನಿವಾರ್ಯವಾಗಿರುವಾಗ ಇದು ನಮ್ಮ ಇದರದ್ದು ಅನಾಲಿಸಿಸ್.